아주 그런 세상 가? 이런 일이 일어나. ಕೊರೋನಾ ಕಡಿಮೆ ಆದ ನಂತರ ಮತ್ತೆ ಆಕ್ಸಿಜನ್ ಎದಕ್ಕೆ ಉಪಯೋಗ ಆಗುತ್ತೆ? ನಾರ್ಮಲ್ ಕಡಿಮೆ ಆದ್ಮೇಲೆ ಅಷ್ಟು ಹೆಂಗಾದಾಗ ಒಂದು ತಿಂಗಳಿಗೆ ಒಂದು 10 ಪೇಶೆಂಟ್ ಎಂಬತ್ತು ಜನರು ಏನು ಎಮರ್ಜೆನ್ಸಿ 10 ಪೇಶೆಂಟ್ ಯಾವಾಗ ಇದ್ರು ಮಾಡಿ ಆಕ್ಸಿಜನ್ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೊರೋನಾ ಭಾಳ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗುವಂಥದ್ದು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಭಾಳಷ್ಟು ಜನರಿಗೆ ಕೊರೋನಾ ಎಫೆಕ್ಟ್ ಆಗುವಂಥ ಒಂದು ಶಿಂಗನೂರಿನಲ್ಲಿ ICU ಪ್ಲಾಂಟ್ ಅಥವಾ ಆಕ್ಸಿಜನ್ ಕೊರತೆ ಇದುವರೆಗೂ ಕೂಡ ಭಾಳಷ್ಟು ಇತ್ತು. ಈಗಾಗಲೇ ಶಿನ್ನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಪ್ರಾರಂಭಿಸಿರೋದ್ರಿಂದ ಆಕ್ಸಿಜನ್ ಬೇಡಿಕೆಯೂ ಕೂಡ ಭಾಳ ಹೆಚ್ಚಾಗಿರುವಂಥದ್ದು, ಆ ಆಕ್ಸಿಜನ್ ಬೇಡಿಕೆ ಕೊರತೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಆಕ್ಸಿಜನ್ ಕೊರತೆಯನ್ನು ನಾನು ಕೂಡ
ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ಒಂದು ದಿವಸದ ಸುಮಾರು 30 ದೂರ ಸಿಲಿಂಡರ್ ಅದನ್ನು ಒಂದು ತುಂಬಿಸಿಕೊಡುವಂಥ ಒಂದು ಕೆಲಸವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ನಾನಿವತ್ತು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ಕಾರಣದಿಂದ ಬರುವಂಥ ಅದು ಆಕ್ಸಿಜನ್ ಕೊರತೆಯನ್ನು ನೀಗಿಸುವಂಥ ಪ್ರಯತ್ನ ಸರ್ಕಾರದ ಜೊತೆಯಲ್ಲಿ ನಾವು ಕೈ ಜೋಡಿಸಬೇಕು ಅನ್ನುವಂಥ ಕಾರಣದಿಂದ ಈ ಕಾರ್ಯಕ್ಕೆ ನಾವು ಕೂಡ ಕೈ ಹಾಕಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೂ ಈ ರೀತಿ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಈ ರೋಗ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಅದ್ಯ ಕರ್ತವ್ಯ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಕೆಲಸಕ್ಕೆ ಮುಂದೆ ಬರಬೇಕು ಅನ್ನುವಂಥ ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹಾಗೂ ಸಾರ್ವಜನಿಕರು ಕೂಡ ಭಾಳ ಎಚ್ಚರಿಕೆಯಿಂದ ಮಾಸ್ಕ್ ಹಾಕುವುದರ ಮೂಲಕ ಅಂತರವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಈ ರೋಗ ನಿಯಂತ್ರಣಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು ಅನ್ನುವಂಥ ಮಾತನ್ನು ಕೂಡ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಹ್ಞೂ ಬಂದ್ರೆ